ನಮಸ್ಕಾರ ಸ್ನೇಹಿತರೆ, ಜಿ ಎಸ್ ಅಶ್ವಿನಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಬೇಸನ್ ಲಾಡು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಬಿಗಿನರ್ಸು ತುಂಬ ಸುಲಭವಾಗಿ ಮಾಡ್ಕೋಬೋದು, ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಕ್ಕೆ. ಯಾವುದಾದ್ರೂ ವಿಶೇಷ ಹಬ್ಬಗಳಲ್ಲಿ ಮಾಡ್ಕೊಂಡು ತಿನ್ನಬಹುದು, ತುಂಬ ಟೇಸ್ಟಿಯಾಗಿರುತ್ತೆ. ಬನ್ನಿ ಬನ್ನಿ ಹಾಗಾದರೆ ಮಾಡೋ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ 2 ಕಪ್ನಷ್ಟು ಕಡಲೆ ಹಿಟ್ಟು, 1 ಕಪ್ನಷ್ಟು ಸಕ್ಕರೆನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸರ್ ಜಾರಲ್ಲಿ. ನಂತರ ಬೇಕಾಗುವಷ್ಟು ಸ್ವಲ್ಪ ತುಪ್ಪ ಬೇಕಾಗುತ್ತೆ, ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಬೇಕಾಗುತ್ತೆ. ಮೊದಲೇದಾಗಿ ಇಲ್ಲಿ ಬಂದುಬಿಟ್ಟು ಒಂದು ದಪ್ಪ ತಳ ಇರುವಂತಹ ಬಾಂಡ್ಲಿನಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ತುಪ್ಪ ಏನಕ್ಕೆ ಅಂದರೆ ಕಡಲೆ ಹಿಟ್ಟು ಫ್ರೈ ಮಾಡ್ಕೊಳ್ಳೋಕ್ಕೆ. ನೋಡ್ಬೋದು ತುಪ್ಪ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು 2 ಬಟ್ಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕಡಲೆ ಹಿಟ್ಟನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಕಡಲೆ ಹಿಟ್ಟೆಲ್ಲ ಸ್ವಲ್ಪ ಹಸಿ ಅಂಶ ಎಲ್ಲ ಸ್ಮೆಲ್ಲೆಲ್ಲ ಹೋಗೋ ರೀತಿ ಚೆನ್ನಾಗಿ ಘಮ ಬರೋ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಕಲರು ಸ್ವಲ್ಪ ಬ್ರೌನ್ ಆಗಿ ಬರುತ್ತೆ, ಆ ರೀತಿ ಆ ಹದಕ್ಕೆ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಿಡಿಸುತ್ತೆ. ನಾನು ಇನ್ನೊಂದು ಸ್ವಲ್ಪ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು. ನೋಡ್ಬೋದು 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ಸ್ವಲ್ಪನೇ ತುಪ್ಪ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಕಡಲೆ ಹಿಟ್ಟು ಚೆನ್ನಾಗಿ ಘಮ ಬರೋ ರೀತಿ. ನೋಡಿದ್ರಲ್ಲ ಈ ರೀತಿ ಕೈ ಬಿಡ್ದಿರಾನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೋಬೇಕಾಗುತ್ತೆ. ಬೇಗ ಸೀದೋಗೋ ಚಾನ್ಸಸ್ ಇರುತ್ತೆ, ಆದ್ದರಿಂದ ಕೈ ಬಿಡ್ದಿರ ಚೆನ್ನಾಗಿ ಹುರ್ಕೊಳ್ಳಿ. ಬಿಗಿನರ್ಸು ಜಾಸ್ತಿ ಗ್ಯಾಸ್ ಸಿಮ್ ಇಟ್ಕೊಂಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ, ಸೀದೋದ್ರೆ ಚೆನ್ನಾಗಿರಲ್ಲ, ಲಾಡು ಎಲ್ಲ ವೇಸ್ಟ್ ಆಗೋಗುತ್ತೆ. ನೋಡಿದ್ರಲ್ಲ ಹದ ನೋಡಿ ಈ ರೀತಿ ಬರಬೇಕು, ಚೆನ್ನಾಗಿ ಫ್ರೈ ರೋಸ್ಟ್ ಮಾಡ್ಕೊಂಡ್ಮೇಲೆ ಕಡಲೆ ಹಿಟ್ಟು ಈ ರೀತಿ ಬರುತ್ತೆ ಹದ. ನೋಡಿ ಈ ರೀತಿ ಬರಬೇಕಾಗುತ್ತೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಲ್ಲ ಬ್ಲೆಂಡ್ ಆಗಿದೆ. ತುಪ್ಪ ಕಡಲೆ ಹಿಟ್ಟು ಎಲ್ಲ ಹುರ್ಕೊಂಡು ಸ್ವಲ್ಪ ಕಲರ್ ನೋಡಿ ಲೈಟಾಗಿ ಬ್ರೌನ್ ಬರೋ ರೀತಿ ಕಲರ್ ಬರುತ್ತೆ. ನೋಡಿ ಈ ರೀತಿ ಬರಬೇಕಾಗುತ್ತೆ. ನೋಡಿ ಇದು ಚೆನ್ನಾಗಿ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇದನ್ನು 1 ಪ್ಲೇಟ್ಗೆ ಹಾಕ್ಕೊಂಡ್ಬಿಟ್ಟು ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ ನಾನು. ತಣ್ಣಗಾದಮೇಲೆ ಸಕ್ಕರೆನೇನು ಪೌಡ್ರ್ ಮಾಡ್ಕೊಂಡಿದ್ವಿ ನೋಡಿ, ಅದನ್ನು ಸಕ್ಕರೆ ಪೌಡ್ರ್ ಹಾಕೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ 1/2 ಕಪ್ನಷ್ಟು ಸಕ್ಕರೆ ಪೌಡ್ರು. ನಂತರ ಎಷ್ಟು ಬೇಕೋ ಅಷ್ಟು ಟೇಸ್ಟ್ ನೋಡ್ಕೊಂಬಿಟ್ಟು ಮತ್ತೆ ಹಾಕ್ಕೊಳ್ಳಿ. ನಾನಿಲ್ಲಿ 1/2 ಕಪ್ನಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕಡಲೆ ಹಿಟ್ಟು ಸಕ್ಕರೆ ಪೌಡ್ರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಆದಷ್ಟು ಕೈನಿಂದ ಮಿಕ್ಸ್ ಮಾಡಿದ್ರೇ ಒಳ್ಳೆ ಟೇಸ್ಟ್ ಬರುತ್ತೆ ಬೇಸನ್ ಲಾಡು ಎಲ್ಲ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ನನಗೆ ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡೆ ಸ್ವಲ್ಪ ಕಡಿಮೆ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಆಲ್ಮೋಸ್ಟ್ 1¼ ಕಪ್ನಷ್ಟು ಸಕ್ಕರೆ ಬೆಳೆಸ್ಕೊಂಡಿದ್ದೀನಿ 2 ಕಪ್ ಕಡಲೆ ಹಿಟ್ಟಿಗೆ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಬಳಸ್ಕೋಬೋದು, ಜೊತೆಗೆ ನೀವು ಕ್ವಾಂಟಿಟಿ ಜಾಸ್ತಿ ಮಾಡೋರಿದ್ರೆ ಕಡಲೆ ಹಿಟ್ಟು ಎಷ್ಟು ಬಳಸ್ಕೊತೀರೋ ಅಷ್ಟು ಸಕ್ಕರೆ ನೋಡ್ಕೊಂಬಿಟ್ಟು ಬಳಸ್ಕೊಳ್ಳಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗೋಡಂಬಿ ದ್ರಾಕ್ಷಿ ಎಲ್ಲ ಕಡೆ ಸೇರೋ ರೀತಿ. ನೀವು ಬೇಕಿದ್ರೆ ಬೇರೆ ಡ್ರೈ ಫ್ರೂಟ್ಸ್ನ ಸಹ ಬಳಸ್ಕೋಬಹುದು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಹದ ಹೇಗೆ ಉಂಡೆ ಥರ ಬಂದಿದೆ, ಈ ರೀತಿ ಬಂದರೆ ಉಂಡೆ ಕಟ್ಟೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ, ಅಷ್ಟು ಟೇಸ್ಟಿಯಾಗೂ ಇರುತ್ತೆ. ಈಗ ನಾವು ಎಷ್ಟು ಬೇಕೋ ಅಷ್ಟು ನಮ್ಗೆ ಲಾಡು ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಸ್ವಲ್ಪ ಸ್ವಲ್ಪ ತೊಗೊಂಡ್ಬಿಟ್ಟು ನಾವು ಉಂಡೆ ರೀತಿ ರೌಂಡಾಗಿ ಮಾಡ್ಕೋಬೋದು. ಈ ಹದ ಬಂದರೆ ಸುಮ್ಮನೆ ಎರಡು ಕೈಯಿಂದ ಸುಮ್ಮನೆ 1 ರೌಂಡ್ ತಿರುಗಿಸಿದ್ರೆ ಸಾಕು, ಒಂದು ಲಾಡು ರೆಡಿಯಾಗುತ್ತೆ, ಬೇಗ ಫಾಸ್ಟಾಗಿ ಸಹ ಮಾಡ್ಕೋಬೋದು. ನೋಡಿ ಈ ರೀತಿ ರೌಂಡಾಗಿ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಲಾಡುಗಳು ರೆಡಿಯಾಗುತ್ತೆ. ಮೇಲೆ ಬೇಕಿದ್ರೆ ಗೋಡಂಬಿ ಹಾಕ್ಕೋಬೋದು, ಪ್ರೆಸ್ ಮಾಡಿದ್ರೆ ತುಂಬ ಚೆನ್ನಾಗಿರುವಂತಹ
ಬೇಸನ್ ಲಾಡು ರೆಡಿ ಆಗುತ್ತೆ. ನೋಡಿದ್ರಲ್ಲ ರೆಸಿಪಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವೀಡಿಯೋಸ್ಗಳನ್ನ ಲೈಕ್.